ಯೋಗ್ಯತೆ ಏನೋ ಅವನು ಏನಕ್ಕೋಸ್ಕರ ನಾನು ಸೋಲ್ತೀನಿ ಅಂತಬೇಕು ನಾನು ಮಾಡಿರುವ ಕೆಲಸ ನನಗೆ ಶ್ರೀರಕ್ಷೆ ಆಗಿದೆ ನಿಂದೇನು 10 ವರ್ಷ ಇಲ್ಲಿದ್ರಿ 15 ವರ್ಷ ನಿಮ್ಮ ಅಪ್ಪ ಇದ್ದ ಏನು ನಿಮ್ಮದು ಕೊಡುಗೆ ಜನಗಳತ್ರ ಹೋಗ್ತೀನಿ ಜಾತಿ ಒಂದೇ ರಾಜಕಾರಣ ಮಾಡೋದಿಲ್ಲ ಎಲ್ಲ ದಿನಾನು ಒಂದೇ ರೀತಿ ಇರೋದಿಲ್ಲ ಕೆಲಸಗಾರನ ಜನ ಗೌರವಿಸ್ತಾರೆ ಅಂತ ಸ್ವತಂತ್ರವಾಗಿ ಎಂಎಲ್ಎ ಆದವನು ಇಮ್ಮಿಕಲ್ಲ 4 ವರ್ಷ 10 ತಿಂಗಳು ಎಲ್ಲೋ ಒಂದಕಡೆ ಮುಚ್ಚಿಕೊಂಡು ಬಿದ್ದಿದ್ದವು ಇದಕ್ಕಿದ್ದಾಗೇನೆ ಏನಕ್ಕೆ ಬತ್ತು ನಿಮಗಿದು ನಾನು ಸೋಮಣ್ಣ ನಾನು ಇನ್ನೊಬ್ಬ ಅಲ್ಲ ನನ್ನ ಕೆಲಸ ನಂದು ನಾನು ಮುಂದಕ್ಕೆ ಹೋಗ್ತೀನಿ ನಾನೇ ನಿಂತ್ಕೋಬೇಕು ಅಂತ ಏನಿಲ್ಲ ಅವ್ರು ಹೇಳಿದ್ರಲ್ಲ 100 ಓಸಾರಿ ಸೆಟ್ ಆಗಿದೆ ನಾನು ಕೆಲವಾರು ಸಂದರ್ಭದಲ್ಲಿ ನಾನು ಬಂದು ನೋಡಪ್ಪ ಯಡಿಯೂರಪ್ಪ ಯಾರು ಕೊಟ್ಟವ್ರು ಗೊತ್ತಿಲ್ಲ ಅವ್ರಿಗೆ ಕೇಳಿ ನನಗೆ ಯಾಕೆ ನನಗೆ ಯಾಕೆ ಹೇಳ್ತೀನಿ ನನಗೆ ಹೈಕಮಾಂಡ್ ಹೇಳಿದೆ ಸಾಮ್ರಾಜ್ಯಕ್ಕೆ ಹೋಗಿ ಶುರು ಮಾಡಿ ಕೆಲಸ ನಾನು ಚುನಾವಣೆ ಪಕ್ಷಕ್ಕೋಸ್ಕರ ಜನಗೋಸ್ಕರ ಈ ಬಾರಿ ಅನುರಲ್ಲ ಆಕಾಂಕ್ಷೆ ನನಗೆ ಏನಕ್ಕಪ್ಪ ಆಕಾಂಕ್ಷೆ ನನಗೆ ಗೋಂದಿನಿಂದ ಆಗಿದೆ ನನಗೆ ಎಲ್ಲಿ ನೋಡ್ರಿ ನಾನು ನಿಂತ್ಕೋಬೇಕು ಅಂದರೆ ನನಗೆ ಯಾರು ಬೇಡ ಅನ್ನಕ್ಕೆ ಆಗೋದಿಲ್ಲ ನನ್ನ ತೀರ್ಮಾನಕ್ಕೆ ಪಕ್ಷ ಅದರಿಂದ ಏನೋ ಒಂದು ಶಕ್ತಿ ಇದೆ ಏನೋ ಒಂದು ಭಾವನೆ ಇದೆ ಅಮಿತ್ ಶಾ ಅವರು ಕರೆದು ಮಾತನಾಡಿ ನನಗೆ ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀನಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಆಯ್ತದೆ ಅದನ್ನು ಬಿಟ್ಟು ಮತ್ತೆ ಉಪಕಾರ ಬೇಡ್ರಪ್ಪ ಸಾಕು ನನಗೆ ತಿಳಿತೀನಿ ನಾನು ಥ್ಯಾಂಕ್ ಯು ಯೋಗ್ಯತೆ ಏನೋ ಅವನು ಏನಕ್ಕೋಸ್ಕರ ನಾನು ಸೋಲ್ತೀನಿ ಅಂತಬೇಕು ನಾನು ಮಾಡಿರುವ ಕೆಲಸ ನನಗೆ ಶ್ರೀರಕ್ಷೆ ಆಗಿದೆ ನಿಂದೇನು 10 ವರ್ಷ ಇಲ್ಲಿದ್ರಿ 15 ವರ್ಷ ನಿಮ್ಮ ಅಪ್ಪ ಇದ್ದ ಏನು ನಿಮ್ಮದು ಕೊಡುಗೆ ಜನಗಳ ಹತ್ರ ಹೋಗ್ತೀನಿ ಜಾತಿ ಒಂದೇ ರಾಜಕಾರಣ ಮಾಡೋದಿಲ್ಲ ಎಲ್ಲ ದಿನಾನು ಒಂದೇ ರೀತಿ ಇರೋದಿಲ್ಲ ಕೆಲಸಗಾರನ ಜನ ಗೌರವಿಸ್ತಾರೆ ಅಂತ ಸ್ವತಂತ್ರವಾಗಿ ಎಂಎಲ್ಎ ಆದವನು ಇಮ್ಮಿಕಲ್ಲ 4 ವರ್ಷ 10 ತಿಂಗಳು ಎಲ್ಲೋ ಒಂದಕಡೆ ಮುಚ್ಚಿಕೊಂಡು ಬಿದ್ದಿದ್ದವು ಇದಕ್ಕಿದ್ದಾಗೇನೆ ಏನಕ್ಕೆ ಬತ್ತು ನಿಮಗಿದು ನಾನು ಸೋಮಣ್ಣ ನಾನು ಇನ್ನೊಬ್ಬ ಅಲ್ಲ ನನ್ನ ಕೆಲಸ ನಂದು ನಾನು ಮುಂದಕ್ಕೆ ಹೋಗ್ತೀನಿ ನಾನೇ ನಿಂತ್ಕೋಬೇಕು ಅಂತ ಏನಿಲ್ಲ ಅವ್ರು ಹೇಳಿದ್ರಲ್ಲ 100 ಓಸಾರಿ ಸೆಟ್ ಆಗಿದೆ ನಾನು ಕೆಲವಾರು ಸಂದರ್ಭದಲ್ಲಿ ನಾನು ಬಂದು ನೋಡಪ್ಪ ಯಡಿಯೂರಪ್ಪ ಯಾರು ಕೊಟ್ಟವ್ರು ಗೊತ್ತಿಲ್ಲ ಅವ್ರಿಗೆ ಕೇಳಿ ನನಗೆ ಯಾಕೆ ನನಗೆ ಯಾಕೆ ಹೇಳ್ತೀನಿ ನನಗೆ ಹೈಕಮಾಂಡ್ ಹೇಳಿದೆ ಸಾಮ್ರಾಜ್ಯಕ್ಕೆ ಹೋಗಿ ಶುರು ಮಾಡಿ ಕೆಲಸ ನಾನು ಚುನಾವಣೆ ಪಕ್ಷಕ್ಕೋಸ್ಕರ ಜನಗೋಸ್ಕರ ನನಗೆ ಏನಕ್ಕಪ್ಪ ಆಕಾಂಕ್ಷೆ ನನಗೆ ಗೋಂದಿನಿಂದ ಆಗಿದೆ ನನಗೆ ಎಲ್ಲಿ ನೋಡ್ರಿ ನಾನು ನಿಂತ್ಕೋಬೇಕು ಅಂದರೆ ನನಗೆ ಯಾರು ಬೇಡ ಅನ್ನಕ್ಕೆ ಆಗೋದಿಲ್ಲ ನನ್ನ ತೀರ್ಮಾನಕ್ಕೆ ಪಕ್ಷ ಅದರಿಂದ ಏನೋ ಒಂದು ಶಕ್ತಿ ಇದೆ ಏನೋ ಒಂದು ಭಾವನೆ ಇದೆ ಅಮಿತ್ ಶಾ ಅವರು ಕರೆದು ಮಾತನಾಡಿ ನನಗೆ ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀನಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಆಯ್ತದೆ ಅದನ್ನು ಬಿಟ್ಟು ಮತ್ತೆ ಉಪಕಾರ ಬೇಡ್ರಪ್ಪ ಸಾಕು ನನಗೆ ತಿಳಿತೀನಿ ನಾನು ಥ್ಯಾಂಕ್ ಯು.